ಹೆಸರು ಮಹಾಲಕ್ಷ್ಮಿ. ನಾವಿವತ್ತು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಶಿವಮೊಗ್ಗದ ಡೀಲರ್ ಆದಂತಹ ಕೃಷ್ಣ ನಾಯ್ಕ ಸರ್ ಕೂಡ ನಮ್ಮ ಜೊತೆಲಿದ್ದಾರೆ. ಇವತ್ತು ನಾವು ಹೊಸ ತೋಟಕ್ಕೆ ಬಂದಿದ್ದೀವಿ, ಹೊಸದಾಗಿ ಡಾಕ್ಟರ್ ಸೋಯಲ್ ಅಪ್ಲೈ ಮಾಡಿದ್ದಾರೆ, ಸಾವಯವ ಕೃಷಿ ಕಡೆ ಬಂದಿದ್ದಾರೆ. ಇವತ್ತಿನ ನಮ್ಮ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ ಸರ್. ನಿಮ್ಮ ಹೆಸರು? ನಾರಾಯಣಪ್ಪ. ನಾರಾಯಣಪ್ಪ, ಯಾವ ಊರು ಸರ್ ಇದು? ಚಿಟ್ಟಿಗೆರೆ. ಶಿವಮೊಗ್ಗ ಜಿಲ್ಲೆಯ? ಶಿವಮೊಗ್ಗ ಗ್ರಾಮಾಂತರ. ಗ್ರಾಮಾಂತರ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು, ಚಿಟ್ಟಿಗೆರೆ ಅನ್ನೋ ಊರು. ಸರ್, ಇದು ಅಡಿಕೆ ತೋಟ ನೋಡ್ತಾ ಇದೀವಿ, ಎಷ್ಟೆಕರೆ ಇದೆ ಸರ್ ಇದು? ಇದೊಂದು ನಮ್ದು ಇಲ್ಲಿರೋದು ಒಂದ್ ಎಕರೆ. ಈಗ ಒಂದ್ ಎಕರೆ? ಒಂದ್ ಎಕರೆಗೆ ನೀವು ಡಾಕ್ಟರ್ ಸೋಲ್ ಯೂಸ್ ಮಾಡಿದೀರಾ? ಒಂದ್ ಎಕರೆ, ಎರಡ್ ಎಕರೆ ಮಾಡಿದೀರಾ? ಎರಡ್ ಎಕರೆಗೆ ಮಾಡಿದೀರಾ? ಚಿಕ್ಕ ತೋಟ ಮತ್ತೆ ದೊಡ್ಡ ತೋಟ? ಇದು ಎಷ್ಟು ವರ್ಷದ್ದು ಸರ್ ಇದು? ಇದು ಒಂದು 16 ವರ್ಷ ಆಯ್ತು. 16 ವರ್ಷದ ತೋಟ. ಇದಕ್ಕೆ ಮುಂಚೆ ಡಾಕ್ಟರ್ ಸೋಯಿಲ್ ಕೊಡಕ್ ಮುಂಚೆ ಏನೇನ್ ಯೂಸ್ ಮಾಡ್ತಾ ಇದ್ರಿ? ನಾವು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರಿ. ಮತ್ತೆ ಕಳೆನಾಶಕಗಳನ್ನ ಹೊಡಿತಿದ್ರ? ಕಳೆನಾಶಕಗಳನ್ನ ಹೊಡಿತಾ ಇದ್ರಿ. ಮತ್ತೆ ಇದು ಕೆಮಿಕಲ್ ಗೊಬ್ಬರಗಳಂದ್ರೆ ಸೀಮೆ ಗೊಬ್ಬರ ಏನಾದ್ರೂ ಕೊಡ್ತಾ ಇದ್ರ? ಗವರ್ಮೆಂಟ್ ಗೊಬ್ಬರ ಏನು ಕೊಡ್ತಾ ಇಲ್ಲ. ಈಗ ಡಾಕ್ಟರ್ ಸೋಯಿಲ್ ಯೂಸ್ ಮಾಡಿದ್ಮೇಲೆ ಮರಗಳು ಯಾವ ತರ ಆಗಿದೆ? ಸ್ವಲ್ಪ ಹಸಿರಾಗಿದೆ. ಹಸಿರಾಗಿದೆ. ಎಷ್ಟು ದಿನ ಆಯ್ತು ಯೂಸ್ ಮಾಡಿ? ಒಂದ್ 6 ತಿಂಗಳಾಯ್ತು. ಮರಗಳೆಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ. ಮತ್ತೆ ಭೂಮಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲೇ ಕಸಗಳನ್ನೆಲ್ಲ ಹಾಕೊಂಡಿದೀರಾ? ಕಸನೇ ಯಾವತ್ತೂ ವೇಸ್ಟ್ ಮಾಡಲ್ಲ, ತ್ಯಾಜ್ಯ ಇದ್ದಷ್ಟು ನಿಮ್ ತೋಟದಲ್ಲಿ ಒಳ್ಳೇದೇನೆ. ನಮ್ಗೆ ಸರಿ ಏನ್ ಬಂತ ಅದು ಅನುಕೂಲ ಅಂತ. ಅನುಕೂಲ ಅಂತ ಕಿತ್ ಬುಡ್ಕ ಹಾಕ್ಬಿಡ್ತೀವಲ್ಲ, ಸಂಪ್ ಇರುತ್ತೆ. ಸಂಪ್ ಇರುತ್ತೆ, ಎಲ್ಲಾ ಕಡೆಗೂ ಆರದ್ರು. ಇದು ಮಾತ್ರ ಬಾರಿ ತಣ್ಣಗಿರುತ್ತೆ. ತಣ್ಣಗಿರುತ್ತೆ ಅಂತ, ತೇವಾಂಶ ಇಟ್ಕೊಂಡ್ಬಿಟ್ಟು ಮರಗಳನ್ನ ಚೆನ್ನಾಗಿ ನೋಡ್ಕೊಳತ್ತೆ ಅಂತ. ಈಗ ಒಂದು ಕಲರ್ ಚೇಂಜ್ ಆಗಿದೆ, ಮೇಲ್ಗಡೆ ನೋಡಿದಾಗೆಲ್ಲ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಇದೆಲ್ಲ ಹರಳುದ್ರದೆಲ್ಲ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ, ನೀವೇ ಹೇಳ್ತಾ ಇದ್ರಿ ಅಷ್ಟಕ್ಕೊಂದು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ, ಕರೆಕ್ಟಾ? ಸ್ವಲ್ಪ ಕಡಿಮೆ ಆಗಿದೆ. ಮಣ್ಣಲ್ಲಿ ಏನ್ ಬದಲಾವಣೆ ಆಗಿದೆ ಸ್ವಲ್ಪ ನೋಡೋಣ. ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮಣ್ಣು ಸ್ಮೂತ್ ಆಗಿದೆ? ಯಾವಾಗ ಯಾವಾಗ ಅಬ್ಸರ್ವ್ ಮಾಡಿದ್ರಿ? ಈಗ ಅಷ್ಟೇ, ಮೊದ್ಲು ಗೊತ್ತಿರ್ಲಿಲ್ಲ, ನೀವು ನೋಡಿರ್ಲಿಲ್ಲ. ಇದನ್ನ ಕಡಿಲಿಲ್ಲ, ಎಂದಕ್ಕೆ ಕಡಿಯನ? ಭೂಮಿ ಮಾಡಿದ್ಮೇಲೆ ಭೂಮಿ ಕಡಿಯೋದಿಲ್ಲ. ನಾನೇನ್ ಅನ್ಕೊಂಡೆ ಅಂದ್ರೆ ಇದು ಮೊನ್ನೆ ತರ ಮಣ್ಣು ಹಾಕಿದಾರೇನೋ ಅನ್ಕೊಂಡು, ಅಷ್ಟಕ್ಕೊಂದು ಸ್ಮೂತ್ ಆಗಿದೆ. ಮಣ್ಣಲ್ಲಿ ಏನು ಭೌತಿಕ ಗುಣ ಅನ್ನುವಂಥದ್ದು ಬರುತ್ತೆ, ಅದು ಚೆನ್ನಾಗಿದೆ. ಅಂದ್ರೆ ಕೈಯಲ್ಲಿ ಹಾಕಿ ತೆಗೆದ ತಕ್ಷಣ ಮಣ್ಣು ಬರೋ ತರ ಇರಬೇಕು, ಭೌತಿಕ ಗುಣಗಳಲ್ಲಿ ಒಂದು. ಸೊ ಆ ತರ ಮಣ್ಣು ರೆಡಿ ಆಗಿದೆ. ಮತ್ತೆ ಇದರಲ್ಲಿ ಈ ಜೈವಿಕ ಗುಣ ಚೆನ್ನಾಗಿದೆ, ಅಂದ್ರೆ ಎರೆಹುಳುಗಳ ಸಂಖ್ಯೆ ತುಂಬಾನೇ ಚೆನ್ನಾಗಿದೆ. ಸೊ ನಾವ್ ನೋಡ್ಬೋದು, ನಾವೇನ್ ಹೇಳ್ತೀವಿ, ತೋಟಗಳಲ್ಲೆಲ್ಲ ಏನೇನ್ ತ್ಯಾಜ್ಯಗಳಿರುತ್ತೆ ಅದನ್ನೆಲ್ಲ ಮರದ ಬುಡಕ್ ಹಾಕಿ ಅಂತ. ಸೊ ಇವ್ರು ಅದು ಆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಏನು ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಎರೆಹುಳುಗಳು ಯಾವಾಗ ಅಲ್ಲಿರ್ತವೆ ಅಂದ್ರೆ ನೀವ್ ಯಾವಾಗ ಆಹಾರ ಕೊಡ್ತೀರಾ ಅವಾಗ ಅವು ಚೆನ್ನಾಗಿರ್ತವೆ. ಆಹಾರ ಅಂದ್ರೇನು? ಕೆಮಿಕಲ್ಸ್ ನ ತಂದ್ಬಿಟ್ಟು ಹಾಕೋದಲ್ಲ, ಕೆಮಿಕಲ್ಸ್ ತಂದು ಹಾಕ್ತಿದ್ರಾ ಅಂದ್ರೆ ಅದಕ್ಕೆಲ್ಲ ವಿಷಾನೇ. ಸೊ ಈ ತರ ತ್ಯಾಜ್ಯಗಳನ್ನ ಯಾವಾಗ ಹಾಕ್ತೀರಾ? ನೀವು ನೋಡ್ಬೋದು ಎಲ್ಲಾ ಮರದ ಬುಡ್ಗಳಲ್ಲೂ ಯಥೇಚ್ಛವಾಗಿ ತ್ಯಾಜ್ಯಗಳನ್ನ ಹಾಕಿದಾರೆ. ಏನ್ ಅಡಕೆ ಹಾಳೆ ಬಿದ್ದಿರೋದಿದೆ ಅದನ್ನ ಕಡ್ದಾಕಿದಾರೆ, ಹಾಡಗಳು ಬಿದ್ದಿರೋದಿದೆ ಅದನ್ನ ಕಡ್ದಾಕಿದಾರೆ. ಸೊ ಈ ತರ ಮಾಡಿರೋದ್ರಿಂದ ಅಲ್ಲಿ ಸಾಕಷ್ಟು ಒಂದು ನೀರಿನ ಅಂಶ ಚೆನ್ನಾಗಿ ಹಿಡಿದಿಟ್ಕೊಳತ್ತೆ, ಅದು ನೀರು ಆವಿ ಆಗಲ್ಲ, ಮಲ್ಚ್ ಆದಂಗಿರುತ್ತೆ. ಸೊ ಇವ್ರು ನೀರು ಎಷ್ಟು ದಿನಕ್ಕೊಂದ್ಸಲಿ ಕೊಡ್ತಿದ್ದೀರಾ ಸರ್? ಇಪ್ಪತ್ತೈದು ದಿನಕ್ಕೊಂದ್ಸಲಿ ಕೊಡ್ತಿದ್ದೀರಾ. ನೋಡಿದ್ರಲ್ಲ ರೈತ ಬಂದವರೇ, ಏನಾಗ್ತಿದೆ ಅಂದ್ರೆ ಈಗಿನ ನಮ್ಮ ಮಲೆನಾಡು ಭಾಗದಲ್ಲಿ ನೀರಿದೆ, ಪಕ್ಕಕ್ಕೆ ಹೊಳೆ ಇದೆ, ಈ ತರ ಎಲ್ಲ ಫೆಸಿಲಿಟೀಸ್ ಇದ್ದಾಗ, ಬೋರ್ ಇದೆ ಅಂತಿದ್ದುವಾಗ 24 ಗಂಟೆನೂ ನೀರು ಕೊಡ್ತಾರೆ, ವಾರಕ್ಕೊಂದ್ಸಲಿ ನೀರು ಕೊಡ್ತಾರೆ, ಇಲ್ಲ ಇಡೀ ದಿನ ನೀರು ಕೊಡ್ತಾರೆ, ಇಲ್ಲ ದಿನ ಬಿಟ್ಟು ದಿನ ನೀರು ಕೊಡ್ತಾರೆ. ಆ ಮಣ್ಣಿಗೆ ಮರಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಯಾರು ಚೆಕ್ ಮಾಡಲ್ಲ, ಜಾಸ್ತಿ ನೀರು ಕೊಡ್ತಾನೆ ಇರ್ತಾರೆ. ಸೊ ಈ ತರ ತ್ಯಾಜ್ಯಗಳನ್ನ ನೀವು ಮೇಂಟೈನ್ ಮಾಡಿದಾಗ, ಅಂದ್ರೆ ಮಲ್ಚ್ ಮಾಡ್ಕೊಂಡಾಗ ಜಾಸ್ತಿ ನೀರನ್ನ ಕೊಡೋ ಒಂದು ಅವಶ್ಯಕತೆನೂ ಇರೋದಿಲ್ಲ. ಸೊ ನಾವಿಲ್ಲಿ ನೋಡೋಣ, ಈಗ ಇಲ್ಲಿ ಎರೆಹುಳುಗಳ ಸಂಖ್ಯೆ ಹೆಂಗ್ ಅಭಿವೃದ್ಧಿ ಆಗಿದೆ, ಮತ್ತೆ ಮಣ್ಣು ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡೋಣ. ಸರ್, ಎರೆಹುಳುಗಳು ತೋರಿಸ್ಬೋದು ಅವರಿಗೆ? ಕೈ ಮೇಲೆ ಹಾಕಿ, ಹಾಕಿ ಹಾಕಿ, ಅಲ್ಲಲ್ಲ ಅಷ್ಟಕ್ಕೊಂದು ಹಾಕ್ಬಿಡಿ. ಸೊ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ ಅಲ್ವಾ? ಎರೆಹುಳುಗಳು ಬೇಕಾದಷ್ಟು ಇದೆ, ಎಲ್ಲಿ ನೋಡಿದ್ರು. ಏನು ಹೆಬ್ಬಾವ್ ಇದ್ದಂಗಿದೆ ಇದು ಅಲ್ವಾ? ಮಣ್ಣು ತುಂಬಾನೇ ಸ್ಮೂತ್ ಆಗಿದೆ ಅಲ್ವಾ? ಅಂದ್ರೆ ಮರಿನೂ ನೋಡಬಹುದು, ದೊಡ್ಡ ದೊಡ್ಡದು ನೋಡಬಹುದು. ಇಲ್ಲಿ ಒಂದು ಗೊಬ್ಬರದ ಕಾರ್ಖಾನೆ ರೆಡಿ ಆಗ್ಬಿಟ್ಟಿದೆ ನಿಮ್ಮ ಮಣ್ಣಲ್ಲಿ. ನೀವು ಹೊರಗಡೆಯಿಂದ ಏನೋ ತಂದು ಕೊಡೋ ಅವಶ್ಯಕತೆ ಇಲ್ಲ ಇನ್ ಮೇಲೆ. ಅಲ್ಲಿ 16 ವರ್ಷದ ತೋಟ ನೋಡಿದ್ವಿ,
ಇಲ್ಲಿ ನಾವು 6ನೇ ವರ್ಷದ ತೋಟ ನೋಡ್ತಾ ಇದೀವಿ. ಎಲ್ಲರೂ ಕೇಳ್ತಾರೆ ಚಿಕ್ಕ ತೋಟ ಸ್ಟಾರ್ಟಿಂಗ್ ತೋರಿಸಿದಾಗ ಹಳೆ ತೋರಿಸಿ ಅಂತಾರೆ, ಹಳೆ ತೋರಿಸಿದಾಗ ಹೊಸಾಗಿ ಬರ್ತಾ ಇರೋ ತೋರಿಸಿ ಅಂತಾರೆ. ಸೊ ನಾವ್ ಇವತ್ತು ಎರಡೂ ತರ ತೋರಿಸ್ತಾ ಇದೀವಿ. ಸರ್, ಇದು ಎಷ್ಟು ವರ್ಷದ ತೋಟ? 6 ವರ್ಷದ. ಇದಕ್ಕೂ ಮಾಡಿದಿರಾ ಡಾಕ್ಟರ್ ಸರ್? ಮತ್ತೆ ಸರಿ, ಇದ್ರಲ್ಲೂ ಗಿಡಗಳು ಚೆನ್ನಾಗಿದೆ, ಆರೋಗ್ಯವಾಗಿದೆ. ಸರ್, ನೀವು ಕಸಗಳನ್ನ ತ್ಯಾಜ್ಯಗಳನ್ನೆಲ್ಲ ಇಲ್ಲಿ ಹಾಕೊಂಡಿದ್ದೀರಾ, ಇದು ಏನ್ ಕೆಲಸ ಮಾಡುತ್ತೆ ಸರ್? ನಮಗೆ ಭೂಮಿ ನಲು ಬರುತ್ತೆ ಅಂತ, ಸ್ಮೂತ್ ಆಗಿರತ್ತೆ ಅಂತ. ಹದ ನಿಲ್ತೈತೆ, ಹದ ನಿಲ್ಲತ್ತೆ ಭೂಮಿ, ಸ್ಮೂತ್ ಆಗಿರುತ್ತೆ. ಮತ್ತೆ ಕಳೆನೆಲ್ಲ ಕಿತ್ತು ಇದಕ್ಕೆ ಹಾಕ್ಬಿಟ್ರೆ ಅನುಕೂಲ ಆಗುತ್ತೆ, ಕಳಿಯತ್ತೆ ಅಂತ, ಕಳೆದ್ಬಿಟ್ಟು ಒಳ್ಳೆ ಗೊಬ್ಬರ ಆಗುತ್ತೆ, ಪುಡಿ ಆಗುತ್ತೆ, ಪುಡಿ ಆಗತ್ತೆ. ಮತ್ತೆ ಹೊರಗಡೆಯಿಂದ ತಂದು ಗೊಬ್ಬರ ಕೂಡ ಅವಶ್ಯಕತೆ ಇರಲ್ಲ. ನೀವು ಕಳೆನಾಶಕ ಏನು ಯೂಸ್ ಮಾಡ್ತಾ ಇಲ್ಲ? ಕಳೆನಾಶಕ ಯೂಸ್ ಮಾಡಲ್ಲ. ಇಲ್ಲಿ ಎರೆಹುಳುಗಳು ನೋಡ್ಬೋದಾ ಸರ್? ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಬಿಳಿ ಬೇರ್ಗಳು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತ. ಎರೆಹುಳುಗಳನ್ನ ಸಹ ನೀವು ನೋಡ್ಬೋದು. ಸರಿ ನೋಡಿ, ತುಂಬಾ ತುಂಬಾ ದೊಡ್ಡ ದೊಡ್ಡದಿದೆ ನೋಡಿ, ಯಾವ ತರ ಕಸ ಕಳೀತಾ ಇದೆ ಅಂತ ನಾವು ಇದ್ರಲ್ಲೂ ಸಹ ನೋಡ್ಬೋದು. ಇದೇ ತರ ಕಳ್ತು ಕಳ್ತು ನೆಕ್ಸ್ಟ್ ಸಾವಯವ ಇಂಗಾಲ ಅನ್ನುವಂಥದ್ದು ನಿಮ್ ಭೂಮಿನಲ್ಲಿ ರೆಡಿ ಆಗ್ಬೇಕು. ಅದ್ ರೆಡಿ ಆಯ್ತು ಅಂತ ಹೇಳಿದ್ರೆ ಸಮಗ್ರ ಪೋಷಕಾಂಶಗಳು ನಿಮ್ ಮರಗಳಿಗೆ ದೊರೀತಾ ಹೋಗ್ತವೆ. ಸ್ವಲ್ಪ ಚೆನ್ನಾಗಿ ಕಳೀತಾ ಇದೆಯಲ್ಲ ಕಸ ಎಲ್ಲ. ನಾ ಈ ಕಸ ಮೇಲೆ ಹಾಕ್ತೀವಲ್ಲ ಅದೇ ಲಡ್ಡು ಆಗಿರೋದು. ಇದರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ, ನಮ್ ರೈತರಿಗೆಲ್ಲ ಹೆಂಗೆ ಅಂದ್ರೆ ತೋಟ ತುಂಬಾ ನೀಟಾಗಿರ್ಬೇಕು. ತುಂಬಾ ನೀಟಾಗಂದ್ರೆ ಒಂದು ಕಡ್ಡಿ ಕಸ ಏನೋ ಇರಬಾರ್ದು. ಆರ್ಸಿಸಿ ಮನೆ ತರ, ಆರ್ಸಿಸಿ ಮನೆಗಳ ತರ. ಈ ತರ ಇದ್ದಾಗ ಏನಾಗತ್ತೆ, ನೆಲ ಕ್ಲೀನ್ ಆಗಿತ್ತು ಅಂತ ಹೇಳಿದ್ರೆ ಈಗ ಜಾಸ್ತಿ ಬಿಸಿಲು ಬೀಳೋದ್ರಿಂದ ಹರಳುದ್ರ ಸಮಸ್ಯೆಗಳು ಬರುತ್ತೆ. ಮತ್ತೆ ಇಲ್ಲಿ ಏನ್ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅದಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಅದಕ್ಕೂ ಸಹ ಒಂದು ಏನು ಏನು ಬಯಾಲಜಿಕಲ್ ಸೈಕಲ್ಗೆ ಎಫೆಕ್ಟ್ ಆಗತ್ತೆ. ಸೊ ಈ ತರ ಏನ್ ತ್ಯಾಜ್ಯಗಳನ್ನ ನೀವು ಮರಗಳ ಸುತ್ತ ಹಾಕೊಳ್ಳೋದ್ರಿಂದ ತೇವಾಂಶ ಹಿಡ್ದಿಟ್ಕೊಳತ್ತೆ. ನೀರ್ ನೀವು ಡಿಲೆ ಮಾಡಿ ಕೊಡೋದ್ರಿಂದ ಏನು ಮರಗಳಿಗೆ ಹಾನಿ ಆಗೋದಿಲ್ಲ. ಮತ್ತೆ ಇಲ್ಲೇ ಕಳೀತಾ ಇದೆ, ನೀವು ನೋಡ್ಬೋದು. ಇದು ಕಳ್ತು ನೆಕ್ಸ್ಟ್ ಸಾವಯವ ಇಂಗಾಲ ಆಗತ್ತೆ. ಸೊ ಕಳ್ತು ಇಲ್ಲೇ ಮರಗಳಿಗೆ ಈಸಿಯಾಗಿ ಗೊಬ್ಬರನೂ ಸಿಗತ್ತೆ. ಸೊ ಆದಷ್ಟು ನಿಮ್ಮ ಏನು ಕೃಷಿ ಭೂಮಿನಲ್ಲಿ ಏನ್ ತ್ಯಾಜ್ಯಗಳು ಸಿಗತ್ತೆ, ಒಣ ಕಸಗಳು ಸಿಗತ್ತೆ, ಈ ತರ ಹಾಕೊಂಡು ನಿಮ್ ತೋಟ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಸಂದೇಶವನ್ನು ಕೊಡ್ತಾ ಇವತ್ತಿನ ನಮ್ಮ ಒಂದು ಪ್ರೋಗ್ರಾಮ್ ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು.